ಸಾಧಾರಣವಾಗಿ ಹೆಂಗೆ ಗಾಡಿಗಳು ತಿರುಗಾಡ್ತಾ ಇತ್ತು ಅದೇ ತರ ಗಾಡಿಗಳು ತಿರುಗಾಡ್ತಾ ಇದೆ. ಬನ್ನಿ, ನಮ್ಮ ಕ್ಯಾಮರಾಮನ್ ಆದಂತ ತೋರಿಸ್ತಾ ಬರ್ತಾರೆ. ಬನ್ನಿ ನೋಡಿ, ನೋಡ್ತಾ ಬರ್ಬೋದು ನಿಮ್ಮ ಸಿಟಿನಲ್ಲಿ ಯಾವ ತರ ಗಾಡಿಗಳನ್ನ ತಿರುಗಾಡ್ತಿದ್ದಾರೆ, ಯಾವ ತರ ಗಾಡಿಗಳು ಓಡಾಡ್ತಾ ಇದಾರೆ. ಸಾರ್ವಜನಿಕರು ಇನ್ನೂ ಕರ್ಫ್ಯೂ ಕೂಡ ಇದ್ರು ಕೂಡ ಸಾಕಷ್ಟು ಜನ ಇನ್ನೂ ಅವ್ರಿಗೆ ಯಾವುದೇ ರೀತಿಯ ಒಂದು COVID-19 ಅನ್ನೋದು ಭಯ ಕೂಡ ಇಲ್ಲ. ಭಯ ಕೂಡ ಏನಾಗ್ತಿದೆ ಅನ್ನೋದು ಕೂಡ ನೋಡ್ತಾ ಇದ್ದೀನಿ ಹೆಚ್ಚು ಕಮ್ಮಿ. ಅದೇ ತರ ಬನ್ನಿ, ಇನ್ನೂ ಕೂಡ ಹತ್ರ ಬರ್ತಾ ಹೋದ್ರೆ ನಮ್ಮ ಅಂಗಡಿ ಮುಂಗಟ್ಟುಗಳೆಲ್ಲ ಪೂರ್ತಿ ನಿಮಗೆ ಬಂದ್ ಆಗಿರುವಂತದ್ದು. ಈಗ ಪೊಲೀಸರು ಅದನ್ನ ಬಂದ್ ಮಾಡಿಸಿಕ್ಕೆ ಪ್ರಯತ್ನ ಪಡ್ತಾ ಇರೋದು ಬಂದ್ ಮಾಡಿಸಿದ್ದಾರೆ. ಅದೇ ರೀತಿ ಸಾಕಷ್ಟು ಸಾರ್ವಜನಿಕರು ಇನ್ನೂ ಕೂಡ ಮಾಮೂಲಿ ಜಾಗದಲ್ಲಿ ಓಡಾಡ್ತಾ, ಬೆಳಗಿನ ಜಾಗ ಹೇಗೆ ಓಡಾಡ್ತಾ ಇದ್ರು ಅದೇ ತರ ಬಸ್ಸುಗಳಾಗಿ ಲಾರಿಗಳಾಗಿ ಇದೇ ತರ ಸಾಕಷ್ಟು ವೆಹಿಕಲ್ಗಳು ಕೂಡ ಇನ್ನೂ ಓಡಾಡ್ತಾನೆ ಇದಾವೆ. ಸಾಕಷ್ಟು ಇನ್ನು ಪೊಲೀಸರು ಆದಂತಹ ವಿಜಯನಗರ ಪೊಲೀಸ್ ಠಾಣೆ ಸಿಬ್ಬಂದಿಗಳು ಪ್ರಯತ್ನಗಳನ್ನ ಎತ್ತಿಸಿದ್ದಾರೆ. ಅದೇ ರೀತಿ ಎತ್ತಿಸಿದ್ರು ಕೂಡ ಇಲ್ಲಿ ಸಾರ್ವಜನಿಕರು ಕೂಡ ತನ್ನಷ್ಟು ತನ್ನ ಯಾವುದು ಕೂಡ ಮಾತು ಕೇಳಿದೆ. ತನ್ನಷ್ಟು ತನ್ನ ಫ್ರೀಯಾಗಿ ಇನ್ನೂ ಕೂಡ ಯಾವ ಹೇಗೆ ಗಾಡಿಗಳು ಓಡಾಡ್ತಾ ಇದ್ದೇವೋ ಅದೇ ತರ ಗಾಡಿಗಳು ಓಡಾಡ್ತಾ ಇರೋದು ನಾನು ಪ್ರತ್ಯಕ್ಷವಾಗಿ ನಿಮಗೆ ತೋರಿಸ್ತಾ ಬರ್ತೀನಿ. ಹಾಗೆ ನಿಮಗೆ ನೋಡ್ತಾ ಬರ್ಬೋದು ನಮ್ಮ ಸಮಾಜದ ಪೊಲೀಸರಿಗೆ ಇನ್ನೂ ಕೂಡ ಅವ್ರಿಗೆ ಸಾಕಷ್ಟು ಇದು ಸಾಕಾಗ್ತಿಲ್ಲ. ಯಾಕಂದ್ರೆ ಜನಗಳಿಗೆ COVID-19 ಇರೋದಕ್ಕಂತ ಒಂದು ಮೈಸೂರು ಜಿಲ್ಲೆಯಲ್ಲಿ ಸಾಕಷ್ಟು ಸಾವಿಗೆ ಗೀಡಾಗಿರುವಂತದ್ದು ತನ್ನ ಪೊಲೀಸ್ ಅಧಿಕಾರಿಗಳು ಇನ್ನೂ ಶ್ರಮಪಟ್ಟು ಸಮಯ ಸಾರ್ವಜನಿಕರನ್ನ ಕಂಟ್ರೋಲ್ ಮಾಡಬೇಕು ಅನ್ನೋದನ್ನ ನಾನು ನಿಮ್ಗೆ ಕೇಳ್ಕೊತಾ ಇದ್ದೀನಿ. ಯಾಕಂದ್ರೆ ನಮ್ಮ ಸ್ನೇಹಿತರ ಪ್ರಶಾಂತ್ ಕ್ಯಾಮರಾಮ್ಯಾನ್ TV23 ಪ್ರಶಾಂತ್ ರಿಪೋರ್ಟ್. ನಾವು ಸಹ ಇಲ್ಲಿ ಕೆಲವರು ನಮ್ಮಲ್ಲೇ ಮೋದಿ ಮೋದಿ ಅಂತಂದ್ರೆ ಬಹಳ ಒಂದು ಇದು ಮಾಡಿದ್ರು. ಮೋದಿ ಸರ್ಕಾರ ಬಂದ್ರೆ ಹೆಂಗಾಗುತ್ತೆ ಹೆಂಗಾಗುತ್ತೆ ಒಳ್ಳೆ ತರ ಅನುಭವ ಮೋದಿ ಅಭಿಮಾನಿ ಆಗಿದ್ದವರು. ನಾನು ಏನಾದ್ರು ಮೋದಿ ಬಗ್ಗೆ ಒಂಚೂರು ಹೊಗಳುವಾಗ ಇಲ್ಲಿರೋದನ್ನ ಸ್ವಲ್ಪ ಏನ್ಮಾಡೋದು ಅನ್ನೋರು ಮೋದಿ. ಆದ್ರೆ ಇವತ್ತಿನ ಒಂದು ಪರಿಸ್ಥಿತಿ ನೋಡಿದ್ರೆ ಜನಸಾಮಾನ್ಯರಿಗೆ ಈಗ ನಾವೊಂದು ಆಟೋ ಓಡಿಸ್ಬೇಕು ಅಂತ ಒಂದು ಎಲ್ಲ ಒಂದು ಕಡೆ ಹೋಗ್ಬೇಕು ಅಂತ ಹೇಳಿದ್ರೆ 100 ರೂಪಾಯಿ ಪೆಟ್ರೋಲ್ ಹಾಕ್ಸ್ಕೊಂಡು ಗಾಡಿಗಳು ನಾವೇನು ಬಾಡಿಗೆ ಪಡೆಯೋದು ನಾವೇನು ದುಡಿಮೆ ಮಾಡೋದು ಹಂಗಾಗಿದೆ ನಮ್ಮ ಪರಿಸ್ಥಿತಿಗಳು. ಒಂದು ಕೂಡ ಈ ಕರೋನಾ ಅದು ಇದು ಅಂತ ಅದೇ ಪರಿಸ್ಥಿತಿ. ಜೊತೆಯಲ್ಲಿ ನಮ್ಮಂಥ ಬಡ ಜನಸಾಮಾನ್ಯರು ಯಾವುದೇ ರೀತಿಯಲ್ಲೂ ಒಂದು ವ್ಯವಹಾರಿಕವಾಗಿ ಯಾವುದು ಮಾಡ್ಕೊಳ್ಳೋದ ರೀತಿ ಆಗಿದೆ ಈ ಸರ್ಕಾರದಿಂದ. ನಮಗೆ ಎಷ್ಟೊಂದು ತೊಂದರೆ ಆಗಿದೆ ಅಂತ ಹೇಳಿದ್ರೆ ಮೊದಲೆಲ್ಲ ಈ ಥರ ಇರಲಿಲ್ಲ ಬೇರೆ ಸರ್ಕಾರದ ಇಷ್ಟೊಂದು ತೊಂದರೆ ಅಂತ ನಮಗೇನು ಯಾವತ್ತು ಕಂಡು ಬಂದಿಲ್ಲ. ಕೊರೋನಾ ಬಂತು ಓಕೆ ಅದೊಂದು ಸಮಸ್ಯೆ, ಜೊತೆಗೆ ಗಾಯದ ಮೇಲೆ ಬೆಳೆ ಹೇಳ್ದಂಗೆ ಎಲ್ಲ ರೇಟು ಜಾಸ್ತಿ ಮಾಡಿದ್ರೆ ನಾನೊಬ್ಬ ಮೋದಿ ಅಂತಂದ್ಬಿಟ್ಟು ಅಷ್ಟು ಫೇವರ್ ಆಗಿದ್ದವನು ಇವತ್ತು ದಿವಸ ಮೋದಿ ಬಗ್ಗೆ ಈ ಥರ ಹೇಳ್ತಾ ಇದ್ದೀನಿ ಅಂತಂದರೆ ಏನಕ್ಕೆ ಇಂಥ ಸರ್ಕಾರ ನಮ್ಗೆ ಏನಕ್ಕೆ ಬೇಕಾದ್ರು ಇಂಥ ಸರ್ಕಾರ ಬೇಕಾ? ಜನಸಾಮಾನ್ಯರಿಗೆ ನಮ್ಮ ಸರ್ಕಾರ ಬೇಕು, ಅದನ್ನು ಬಿಟ್ಟು ಇದು ಶ್ರೀಮಂತರ ಸರ್ಕಾರ ಆಗೋಯ್ತು ಅಂತ ಪರಿಸ್ಥಿತಿಯಲ್ಲಿ ಇದೀವಿ ನಾವು ಇವತ್ತು. ಅದಕ್ಕೆ ಅದೇನು ಮಾಡಬೇಕು ಮುಂದಿನ ಕ್ರಮಗಳು ಎಲ್ಲ ಜನಸಾಮಾನ್ಯರು ಏನು ಮಾಡಬೇಕು ಅದನ್ನ ನಮ್ಮಲ್ಲೇ ನಾವು ತಿದ್ಕೋಬೇಕು. ಇದನ್ನು ಅಂಥ ಪರಿಸ್ಥಿತಿ ಇದೆ ನನಗೆ. ಸರ್ ಈಗ ಎಲ್ಲ ಗೆಲ್ಲಿಸ್ಬಿಟ್ಟಿದ್ದೀವಿ, ಗೆಲ್ಲಿಸ್ಬಿಟ್ಟು ಅನುಭವಿಸ್ತಾ ಇದ್ದೀವಿ. ಗೆಲ್ಲಿಸಿ ಈಗ ಬಡ ಸಾಮಾನ್ಯರಿಗೆ ಏನಾದರೂ ಅದರಿಂದ ಒಂದು ಪ್ರಯೋಜನ ಅಂತ ಆಗಿದ್ರೆ ಮುಂದೆ ಮತ್ತೆ ಅದನ್ನು ಗೆಲ್ಲಿಸ್ಬೋದಾಗಿತ್ತು. ಎಲ್ಲ ನಾವು ಏನೇ ಶ್ರಮ ಪಟ್ಟು ಮಾಡೋಣ ಅಂತ ನಾನೇ ಹೇಳ್ತಾ ಇದ್ನಲ್ಲ, ನಮ್ಮ ಮೋದಿ ಅಂತ ಅಷ್ಟೊಂದು ಫೇವರ್ ಆಗಿದ್ದವ್ರೆ ಇವೊಂದು ದಿನ ನಾವೇ ಅವ್ರಿಗೆ ತಿರುಗೇಟು ಬೇಡ, ಇಂಥ ಬಡ ಸಾಮಾನ್ಯರಿಗೆ ಹಿಂಗೆ ಆಗ್ತಾ ಇದೀವಿ ಸರ್ಕಾರ ಬೇಡ ಅಂತ ನಾವು ಹೇಳ್ಕೊಬಿಡ್ತೀವಿ. ಮುಂದಿನ ಸರ್ಕಾರ ಬರೋದಿಲ್ಲ ಅಂತ ಅಂದ್ಕೊಂಡಿದ್ದೀವಿ. ಸರ್ ಯಾವ ಸರ್ಕಾರ ಅಂತ ನಾವು ಅದನ್ನು ಓಪನ್ ಆಗಿ ಹೇಳೋಕ್ಕಾಗೋದಿಲ್ಲ.
ಯಾಕೆಂತಂದ್ರೆ ಈಗ ನಮ್ಮಲ್ಲಿ ಈಗ ಬೇರೆ 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 ಪಕ್ಷದಲ್ಲಿ ಇದ್ದಾರೆ. ಒಳ್ಳೆ ಪಕ್ಷ ಬರಲಿ, ಬಡವರಿಗೆ ಬಡವರಿಗೆ ಆಗುವಂತಹ ಪಕ್ಷ ಬಂದು ಒಳ್ಳೆಯ ರೀತಿಯಲ್ಲಿ ನಮ್ಗೆಲ್ರಿಗೂ ಜನಸಾಮಾನ್ಯರಿಗೆ ಒಳ್ಳೇದಾಗಲಿ ಸರ್.